ಸ್ನೇಹಿತರೆ, ಇಂದು ನಾನು ನಿಮಗೆ ನೆಲನೆಕ್ಕರೆ, ಈ ಗಿಡವನ್ನು ನೆಲನೆಕ್ಕರೆ ಅಂತ ಹೇಳ್ತಾರೆ. ಸಣ್ಣ ಸಣ್ಣ ಬಿಳಿ ಹೂವಾಗ್ತದೆ. ಗದ್ದೆಯಲ್ಲಿ ಹೆಚ್ಚಾಗಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಗದ್ದೆ ತೋಟಗಳಲ್ಲಿ ಸ್ವಲ್ಪ ನೀರಿನ ಪಸೆ ಇದ್ದಲ್ಲಿ ಇದು ಹೆಚ್ಚಾಗಿ ಬೆಳೀತದೆ. ನೈಸರ್ಗಿಕವಾಗಿರುವಂಥದ್ದು ನೆಲನೆಕ್ಕರೆ ಅಂತ ತುಳುವಿನಲ್ಲಿ ಆ ರೀತಿ ಹೇಳ್ತಾರೆ. ಕೊಂಕಣಿಯಲ್ಲಿ ಭುಯಿನಾಂಕ್ರಿ ಅಂತ ಹೇಳ್ತಾರೆ. ಈ ನೆಲನೆಕ್ಕರೆ ಕೊಡಿಯನ್ನು ನಾನು ಸುಮಾರು ಒಂದು ಅರ್ಧ ಹಿಡಿಯಷ್ಟು ಚಿಗುರನ್ನು ತಗೊಂಡಿದ್ದೇನೆ. ಆಮೇಲೆ ಎರಡು ಮೂರು ಹಸಿಮೆಣಸು, ಒಂದು ಚಮಚ ಜೀರಿಗೆ, ಎರಡು ಮೂರು ಚಮಚದಷ್ಟು ತೆಂಗಿನ ತುರಿ. ಈ ಸೊಪ್ಪನ್ನು ಚೆನ್ನಾಗಿ ಹೆಚ್ಚಿ ಅಥವಾ ಚೆನ್ನಾಗಿ ತೊಳೆದು ಜೀರಿಗೆ ಹಾಕಿ ಈ ರೀತಿಯಲ್ಲಿ ತುಪ್ಪದಲ್ಲಿ ಹುರಿದುಕೊಳ್ಬೇಕು. ಅದರ ಹಸಿ ವಾಸನೆ ಹೋಗುವವರೆಗೆ ಹುರಿದುಕೊಳ್ಬೇಕು. ಬಳಿಕ ಅದನ್ನು ಕಲ್ಲಿನಲ್ಲಿ ಕಡಿದ್ರೆ ಬಹಳ ಒಳ್ಳೆಯದು, ಇಲ್ಲದ್ರೆ ಮಿಕ್ಸಿಯಲ್ಲಿ ನೀವು ಚಟ್ನಿಯನ್ನು ಕಡಿಬೇಕು. ಇದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರಿಗೆ ಬಹಳ ಒಳ್ಳೆಯದು. ಇದಕ್ಕೆ ಒಂದು ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆಯನ್ನು ಸೇರಿಸಿದರೆ ತಂಬುಳಿ ಮಾಡ್ಬೋದು. ಈ ತಂಬುಳಿ ಸಹ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಗ್ಯಾಸ್ಟ್ರಿಕ್ ಸಮಸ್ಯೆಯವರು ಇದರ ಉಪಯೋಗ ಹೆಚ್ಚು ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲದೆ ಹೋದರೆ ಇದರದ್ದೇ ನಾವು ಕಷಾಯವನ್ನು ಸಹ, ಈ ನೆಲನೆಕ್ಕರೆ ಕಷಾಯವನ್ನು ಸ್ವಲ್ಪ ಗರಿಕೆ ಹುಲ್ಲುಗಳನ್ನು ಹಾಕಿ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಬೇಕು. ಮನೆಯ ಗೋಡೆ ಬದಿಯಲ್ಲಿ ಭದ್ರಮುಷ್ಟಿ ಅಂತ ಸಿಗ್ತದೆ, ಅದನ್ನು ಹಾಕಿಬಿಟ್ಟು ಒಂದು ಲೀಟರ್ ನೀರಲ್ಲಿ ಅದನ್ನು ಚೆನ್ನಾಗಿ ಕುದಿಸಿ ಸ್ವಲ್ಪ ಜೀರಿಗೆ ಹಾಕಿ ಅದನ್ನು ಕುದಿಸ್ಕೊಳ್ಬೇಕು. ನಂತರ ಚಹಾ ಕಾಫಿಯ ಬದಲಿಗೆ ಇದಕ್ಕೆ ಸ್ವಲ್ಪ ಹಾಲಾಕಿ ಒಂದು ಲೋಟ ಕುಡಿದ್ರೆ ಬೆಳಿಗ್ಗೆ ಸಂಜೆ ಇದನ್ನೇ ಒಂದು 21 ದಿನ ಇದನ್ನು ಕುಡಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಂಪ್ಲೀಟಾಗಿ ನಿವಾರಣೆ ಆಗ್ತದೆ. ಒಂದು ಬಹಳ ಉಪಯುಕ್ತ ಸಸ್ಯ. ಸೊಪ್ಪಿನ ಚಟ್ನಿ ಈಗ ರೆಡಿಯಾಗಿದೆ. ಈ ನೆಲನೆಕ್ಕರೆ ಚಟ್ನಿಯನ್ನು ದೋಸೆಯೊಂದಿಗೂ ತಿನ್ನಬಹುದು, ಊಟದೊಂದಿಗೂ ಸಹ ಬಹಳ ರುಚಿಯಾಗಿರ್ತದೆ. ತಂಬುಳಿ ಮಾಡಿಯೂ ತಿನ್ನಬಹುದು. ಸ್ನೇಹಿತರೆ, ಇಂದು ನಾನು ನಿಮಗೆ ನೆಲನೆಕ್ಕರೆ ಅಥವಾ ಭುಯಿನಾಂಕರಿ ಇದರ ಇದು ಹಾಗೂ ಭದ್ರಮುಷ್ಟಿ ಹಾಗೂ ಗರಿಕೆ ಹುಲ್ಲು ಹಾಕಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಒಂದು ಕಷಾಯವನ್ನು ಹೇಳ್ತೇನೆ. ಈ ಭದ್ರಮುಷ್ಟಿ, ನೆಲನೆಕ್ಕರೆ ಹಾಗೂ ಗರಿಕೆಯನ್ನು ಚೆನ್ನಾಗಿ ತೊಳೆದು ಇದನ್ನು ಒಂದು ಲೀಟರ್ ನೀರಿನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅದಕ್ಕೆ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕಿಕೊಳ್ಬೇಕು. ಜೀರಿಗೆಯನ್ನು ಹಾಕಿಕೊಳ್ಬೇಕು. ಗರ್ಭಿಣಿಯರು ಕುಡಿಯುವುದಂಥೇಳಿ ಆದರೆ ಜೀರಿಗೆಯನ್ನು ಸ್ವಲ್ಪ ಹುರಿದುಕೊಳ್ಬೇಕು. ನಂತರ ಅದನ್ನು ಸೇವಿಸ್ಬೋದು. ನಮಗೆ ಬಾಯಾರಿಕೆ ಬಂದಾಗ ಎಲ್ಲವೂ ಈ ಕಷಾಯವನ್ನು ಕುಡಿದ್ರೆ ಸಹ ಆಗ್ತದೆ. ಹಾಲು ಹಾಕಿ ಕುಡಿಯೋದು ಅಂತ ಹೇಳಿ ಆದರೆ ಬೆಳಿಗ್ಗೆ ಚಹಾ ಕಾಫಿ ಬದಲಿಗೆ ಇದನ್ನು ಕುಡಿಬೇಕು. ಈ ಕಷಾಯವನ್ನು ಗ್ಯಾಸ್ಟ್ರಿಕ್ ಸಮಸ್ಯೆಯವರು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಆದಷ್ಟು ಹುಳಿ ಖಾರವನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಬೇಕು. ಚಹಾ ಕಾಫಿಯನ್ನು ಸ್ವಲ್ಪ ಅವಾಯ್ಡ್ ಮಾಡಿದರೆ ಪರಿಣಾಮ ಒಳ್ಳೆಯದಾಗಿರ್ತದೆ. 21 ದಿನ ಈ ಕಷಾಯವನ್ನು ಕುಡಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಸಂಪೂರ್ಣವಾಗಿ ನಾಶ ಆಗ್ತದೆ. ಸ್ನೇಹಿತರೆ, ನೆಲನೆಕ್ಕರೆ, ಭದ್ರಮುಷ್ಟಿ ಹಾಗೂ ಗರಿಕೆ ಹುಲ್ಲನ್ನು ಹಾಕಿ ಮಾಡಿದ ಕಷಾಯ ಈಗ ರೆಡಿಯಾಗಿದೆ. ಈ ಕಷಾಯವನ್ನು ಈ ರೀತಿಯಲ್ಲಿ ಖಾಲಿ ಕಷಾಯವನ್ನು ಬೆಲ್ಲ ಹಾಕದೆಯೂ ಕುಡಿಬಹುದು. ಬೆಲ್ಲ ಹಾಕಿ ಕುಡಿದ್ರೂ ಬಹಳ ರುಚಿಯಾಗ್ತದೆ. ಬೆಲ್ಲ ಅಥವಾ ಸಕ್ಕರೆಯನ್ನು ಉಪಯೋಗಿಸ್ಬೋದು. ಬೇಕಿದ್ದಲ್ಲಿ ಹಾಲು ಉಪಯೋಗಿಸಿ ಸ್ವಲ್ಪ ಹಾಲು ಹಾಕಿ ಇದಕ್ಕೆ ಕಷಾಯವನ್ನು ಹಾಕಿ ಸಹ ಕುಡಿದ್ರೆ ಬಹಳ ರುಚಿಕರವಾಗಿರ್ತದೆ. ಗ್ಯಾಸ್ಟ್ರಿಕ್ಕಿಗೆ ಒಂದು ಪರಿಣಾಮಕಾರಿಯಾದ ಕಷಾಯ.